ಕಳೆದ 46 ವರ್ಷ ಸತತವಾಗಿ ರಂಗಭೂಮಿ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಇವತ್ತು ಇದೇ ವಾರಾಂತ್ಯದಲ್ಲಿರುವ ರಂಗ ಕಾರ್ತಿಕ ನಾಟಕೋತ್ಸವದ ಬಗ್ಗೆ ಕೆಲವು ವಿವರಗಳನ್ನು ಹಂಚಿಕೊಳ್ಳಲು ನಾವು ನಿಮ್ಮ ಮುಂದಿದ್ದೇವೆ. ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ, ಅಧ್ಯಕ್ಷ ರಂಗ ಸಂಪದ, ಶ್ರೀ ಪ್ರಸಾದ್ ಕಾರಜೋಳ್ ಸೆಕ್ರೆಟರಿ ಅವರು, ಶ್ರೀ ಗುರುನಾಥ್ ಕುಲಕರ್ಣಿ ಉಪಾಧ್ಯಕ್ಷರು, ಶ್ರೀ ರಾಮಚಂದ್ರ ಕಟ್ಟಿ ಉಪಾಧ್ಯಕ್ಷರು ಮತ್ತು ಶ್ರೀ ಚಿದಾನಂದ್ ವಾಳ್ಕೆ ನಮ್ಮ ಸದಸ್ಯರು. ಇವತ್ತು ವಿಶೇಷವಾಗಿ ಎರಡು ವಿಷಯಗಳನ್ನ ನಿಮ್ಮ ಮುಂದೆ ಹೇಳಬೇಕಾಗಿದೆ. ಯಾಕಂದ್ರೆ ರಂಗ ಸಂಪದ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕನಿಷ್ಠ ವರ್ಷಕ್ಕೆ 10-15 ನಾಟಕಗಳನ್ನ ನಮ್ಮ ಪ್ರೇಕ್ಷಕರಿಗೆ ನೀಡ್ತಾ ಬಂದಿದೆ. ರಂಗ ಸಂಪದ ಯುವ ಕಲಾವಿದರಿಗೆ ಅವಕಾಶ ಕೊಟ್ಟು ಪ್ರತಿ ವರ್ಷ 2-3 ಹೊಸ ನಾಟಕಗಳನ್ನು ಪ್ರೊಡ್ಯೂಸ್ ಮಾಡಿ ಕರ್ನಾಟಕದ ಸುತ್ತ ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರದರ್ಶನ ಕೊಡ್ತಾ ಇದೆ. 3 ದಿವಸದ ಹಿಂದೆ ಒಂದು ಮುದ್ರಾಡಿ ಅನ್ನುವ ಉಡುಪಿ ಹತ್ತಿರ ಊರಲ್ಲಿ ಪವಿತ್ರ ಕ್ಷೇತ್ರದಲ್ಲಿ ಹೇಗೆ ಸಂಗೀತ ಸೇವೆ ಮಾಡ್ತಾರೋ ಹಾಗೆ ನಾವು ನಾಟಕ ಸೇವೆ ಮಾಡಿ ಬಂದೀವಿ. ಅಲ್ಲಿ ಸುವರ್ಣ ಮಹೋತ್ಸವ, ಸುವರ್ಣ ರಂಗೋತ್ಸವ ಅಂತಿತ್ತು. 50 ದಿವಸ 50 ನಾಟಕಗಳನ್ನ ಮಾಡ್ತಾ ಇತ್ತು. ನಮಗೂ ಕೂಡ ಆಹ್ವಾನ ಇತ್ತು. ಸೊ ಶನಿವಾರ ರವಿವಾರ ನಮ್ಮದು ನಾಯಿ ಕಳೆದಿದೆ ಮತ್ತು ಡಿ ಆರ್ ಅಜ್ಜೋ ಎರಡು ನಾಟಕಗಳನ್ನ ಅಲ್ಲಿ ಮಾಡಿ ಯಶಸ್ವಿಯಾಗಿ ಬಂದಿದ್ದೀವಿ. ಇದು ಸತತವಾಗಿ ನಮಗೆ ರಂಗ ಸಂಪದ ಪ್ರತಿಯೊಬ್ಬರಿಗೂ ಸಾಧನೆ. ಅದೇ ರೀತಿ 2021 ಕರ್ನಾಟಕ ನಾಟಕ ಅಕಾಡೆಮಿ ಅದು ನಮಗೆ ದತ್ತಿ ಪ್ರಶಸ್ತಿ ಬಂದಿತ್ತು ರಂಗ ಸಂಪದಕ್ಕೆ. ಈ ವರ್ಷ